ಒಂದು ಸಾಮ್ರಾಜ್ಯ ಕಟ್ಟೋದು ಕತ್ತಿಯಿಂದಲ್ಲ, ಅದನ್ನು ಹಿಡಿಯೋ ಬಲವಾದ ಕೈಯಿಂದ. ಆರ್ ಚಂದ್ರು ಅವರ ಕನಸಿನ ಪ್ರಾಜೆಕ್ಟ್ ಕಬ್ಜಾ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳಲಾಗ್ತಿದೆ. ಈ ಚಿತ್ರಕ್ಕೆ ಅಬ್ಬರದ ಪ್ರಚಾರ ನೀಡುವ ಕೆಲಸ ಆಗ್ತಾ ಇದೆ. ಕರ್ನಾಟಕ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೈದರಾಬಾದ್, ಚೆನ್ನೈ, ದೆಹಲಿ ಹಾಗೂ ಮುಂಬೈ ಭಾಗದಲ್ಲಿ ಸಿನಿಮಾಗೆ ಹೆಚ್ಚಿನ ಶೋಗಳು ಸಿಕ್ಕಿದೆ. ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಶೋಗಳ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಹಾಗಾದ್ರೆ ಕಬ್ಜಾ ಚಿತ್ರಕ್ಕೆ ದೇಶದ ಪ್ರಮುಖ ನಗರಗಳಲ್ಲಿ ರೆಸ್ಪಾನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ರಾಜ್ಯ ರಾಜಧಾನಿ ದೆಹಲಿಯಲ್ಲಿ ಕಬ್ಜಾ ಬರಿಸೋಕೆ ರೆಡಿಯಾಗಿದೆ. ದೆಹಲಿಯಲ್ಲಿ ಕಬ್ಜಾ ಕನ್ನಡ ಹಾಗೂ ಹಿಂದಿ ವರ್ಷನ್ ಭಾಷೆಯಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಬಾಲಿವುಡ್ ಸಿನಿಮಾಗಳು ಮುಂಬೈನಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತದೆ. ಇಲ್ಲಿ ಕನ್ನಡ ಚಿತ್ರಗಳು ಸೌಂಡ್ ಮಾಡಬೇಕು ಅಂದ್ರೆ ಅದು ನಿಜಕ್ಕೂ ಚಾಲೆಂಜಿಂಗ್. ಈ ಚಾಲೆಂಜ್ ನ ಆರ್ ಚಂದ್ರು ಸ್ವೀಕರಿಸಿದ್ದಾರೆ. ಮುಂಬೈ ಭಾಗದಲ್ಲಿ ಕಬ್ಜಾ ಬರಿಸೋಕೆ ರೆಡಿಯಾಗಿದೆ. ಶುಕ್ರವಾರ ಮುಂಬೈನಲ್ಲಿ ಕಬ್ಜಾ ಕನ್ನಡ ವರ್ಷನ್ 28 ಶೋ ಹಾಗೂ ಹಿಂದಿ ವರ್ಷನ್ಗೆ 175 ಪ್ಲಸ್ ಶೋಗಳು ಸಿಕ್ಕಿದೆ. ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕರೆ ಶೋಗಳ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಲಿದೆ. ಹೈದರಾಬಾದ್ ಹಾಗೂ ಚೆನ್ನೈ ಭಾಗದಲ್ಲಿ ಕಬ್ಜಾ ಚಿತ್ರಕ್ಕೆ ಭರ್ಜರಿ ಸ್ವಾಗತ ಸಿಗುವ ಸೂಚನೆ ಇದೆ. ಈ ಭಾಗದಲ್ಲಿ ಕಬ್ಜಾ ಚಿತ್ರಕ್ಕೆ ಹೆಚ್ಚಿನ ಶೋಗಳು ಸಿಗುತ್ತಿದೆ. ಹೈದರಾಬಾದ್ನಲ್ಲಿ ಈ ಚಿತ್ರಕ್ಕೆ ಒಟ್ಟಾರೆ 150 ಪ್ಲಸ್ ಶೋ ಸಿಕ್ಕಿದೆ. ಚೆನ್ನೈನಲ್ಲಿ 125 ಪ್ಲಸ್ ಶೋಗಳು ಕಬ್ಜಾ ಚಿತ್ರಕ್ಕಾಗಿ ಮುಡಿಬಿಡಲಾಗಿದೆ. ಬೆಂಗಳೂರಿನಲ್ಲಿ ಕಬ್ಜಾ ಚಿತ್ರಕ್ಕೆ 500 ಪ್ಲಸ್ ಶೋ ಸಿಕ್ಕಿದೆ. ಸದ್ಯ ಯಾವುದೇ ಫ್ಯಾನ್ ಶೋ ಬಗ್ಗೆ ಘೋಷಣೆ ಆಗಿಲ್ಲ. ಬೆಳಗ್ಗೆ 9 ಗಂಟೆಯಿಂದ ಮಾತ್ರ ಶೋಗಳು ಆರಂಭ ಆಗ್ತಿದೆ. ಮುಂಜಾನೆ 6 ಗಂಟೆಯಿಂದ ಸಿನಿಮಾ ಪ್ರದರ್ಶನ ಕಾಣಲಿ ಅನ್ನೋದು ಫ್ಯಾನ್ಸ್ ಬಯಕೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೊಟ್ಟಿಯನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.